ಮೀನಾ ಹೀಗಾಗದೆ ಅಂತ ನನಗೆ ಗೊತ್ತಿರಲಿಲ್ಲ ಪ್ಲೀಸ್ ನನ್ನ ಮಾತು ಕೇಳು ಕೇಳಲ್ಲ ದಿನೇಶ್ ಇಷ್ಟಕ್ಕೆಲ್ಲ ಕಾರಣ ನೀನೇನೆ ಈಗ ನನಗೆ ಏನು ಗೊತ್ತಿರಲಿಲ್ಲ ಅಂದ್ರೆ ಹೇಗೆ ಹೇಳು ನೀ ನಂಬಿಲ್ಲ ಅಂದ್ರೆ ನಾನು ಏನು ಮಾಡ್ಲಿ ನಾನು ಯಾವುದನ್ನು ಬೇಕು ಅಂತ ಮಾಡಲಿಲ್ಲ ನೀ ಬೇಕು ಅಂತ ಮಾಡ್ದೋ ಬೇಡ ಅಂತ ಮಾಡ್ದೋ ಆಗಿದೆಲ್ಲ ಆಯ್ತಲ್ಲ ನಾನು ನಿಮಗೆ ಅವತ್ತೇ ಹೇಳಿದೆ ಅಣ್ಣನ ಮದುವೆ ಮೊದಲು ಆಗಲಿ ಅಂತ ನೀನು ಕೇಳೋದೇ ಇಲ್ಲ ಅರ್ಜೆಂಟ್ ಮಾಡ್ತೀಯ ಓವರ್ ಕಾನ್ಫಿಡೆನ್ಸ್ ನಿನಗೆ ಅದಕ್ಕೆ ಹೇಳೋದು ಏನೇ ಮಾಡಿದ್ರು ಪ್ಲಾನ್ ಮಾಡಿ ಮಾಡಬೇಕು ಅಂತ ಅದಕ್ಕೆ ನಾನು ಸಾರಿ ಕೇಳಿದ್ನಲ್ವ ಎಷ್ಟು ಸಾರಿ ಹೇಳಿದೀನಿ ಹೇಳು ನನ್ನ ಮನಸ್ಸು ನೋವು ಮಾಡ್ತೀಯ ಅದರಿಂದ ಮಾತಿಗೆ ಮಾತು ಬೆಳೆಯುತ್ತೆ ಇಬ್ಬರ ಮಧ್ಯೆ ಜಗಳ ಆಗುತ್ತೆ ನೋಡು ಒಬ್ಬರ ಮುಖ ಒಬ್ಬರು ನೋಡಲ್ಲ ಮಾತಾಡಲ್ಲ ಇದೆಲ್ಲ ಬೇಕಾ ಆ ವಿಷಯ ಬಿಡು ನನ್ನ ಮನೆಯಲ್ಲಿ ಮಾತಾಡಿ ಸರಿ ಮಾಡ್ತೀನಿ ಆದರೆ ಒಂದು ನೀನು ಇಲ್ಲದೇ ಇರೋ ಲೈಫ್ನ ನನ್ನ ಕನಸಲ್ಲೂ ಕಲ್ಪನೆ ಮಾಡ್ಕೊಳ್ಳಕ ಆಗಲ್ಲ ಅನ್ನ ಗೊತ್ತುಕೊಳ್ಳೋ ಈ ಯೋಚನೆ ಮಾಡ್ತರದ ಆ ವಿಷಯ ಅಲ್ಲ ಈ ಗಲಾಟೆಲಿ ಅಣ್ಣನ ಮಧ್ಯೆ ಮುಂದೆ ಹೋಗ್ತಾ ಇದೆ ಎಷ್ಟು ಕಷ್ಟಪಟ್ಟು ಅದಕ್ಕೆ ನೋಪ್ಸಿದೆ ಗೊತ್ತಾ ಏನಾಗುತ್ತೋ ಅಂತ ಟೆನ್ಷನ್ ಆಗ್ತಾ ಇದೆ ಅಲ್ಲ ನಮ್ಮ ಮದುವೆಗೂ ಅವರ ಮದುವೆಗೂ ಏನು ಸಂಬಂಧ ಅವರ ಮದುವೆ ಮೊದಲೇ ಫಿಕ್ಸ್ ಆಗಿತ್ತು ಅಲ್ವಾ ಹೌದಪ್ಪ ಅವರ ಮದುವೆ ಮೊದಲೇ ಫಿಕ್ಸ್ ಆಗಿತ್ತು ಆದ್ರೆ ಅದಕ್ಕೆಗೆ ಇಷ್ಟ ಇರಲಿಲ್ಲ ಅಂತ ಆ ಮದುವೆ ಮುಂದೆ ಹಾಕಿದ್ರು ಫೈನಲಿ ಡೇಟ್ ಎಲ್ಲ ಫಿಕ್ಸ್ ಆಗಿ ಎಲ್ಲರೂ ಖುಷಿಯಾಗಿದ್ರು ಅಂತದ್ರಲ್ಲಿ ನನ್ನ ಕತೆ ಹೀಗಾಯ್ತು ನಾನು ಬೇಜಾರಾಗಿದ್ದೀನಿ ಡಿಪ್ರೆಸ್ ಆಗಿದ್ದೀನಿ ಅಂತ ಅಣ್ಣ ಮದುವೆ ಮುಂದೆ ಹಾಕ್ತಾ ಇದಾನೆ ಇದೆಲ್ಲ ಆಗಿದ್ದು ನಿನ್ನಿಂದನೇ ತಾನೆ ದೊಡ್ಡ ಗೂಬೆ ನೀನು ಆಯ್ತು ಎಲ್ಲ ಆಗಿದ್ದು ನನ್ನಿಂದ ಇವಾಗ ಏನು ಮಾಡಬೇಕು ಹೇಳು ತಪ್ಪು ನನ್ನಿಂದ ಆಗಿದೆ ಎಲ್ಲ ನಾನೇ ಸರಿ ಮಾಡ್ತೀನಿ हठ मे ಆಯ್ತು ಮೀನಾ ನನ್ನಿಂದ ಯಾರಿಗೂ ತೊಂದರೆ ಆಗಬಾರದು ನಮ್ಮ ಪ್ರೀತಿ ಬೇರೆವರ ಜೀವನನ ಹಾಳು ಮಾಡಬಾರದು ಐ ಟ್ರೈ ಮೈ ಲೆವೆಲ್ ಬೆಸ್ಟ್ ತಕ್ಷಣ ಹೋಗಿ ಮಾತಾಡ್ತೀನಿ ಓಕೆನಾ ನಾನು ಅವತ್ತೇ ಹೇಳಿದೆ ನಮಗೆ ಇದೆಲ್ಲ ಆಗಬರಲ್ಲ ಅಂತ ಈ ಪ್ರಪಂಚನೇ ಹೀಗೆ ನೀವು ನನ್ನ ತಂಗಿನ ಇಷ್ಟಪಡೋದೇ ಬೇರೆ ಮದುವೆ ಆಗೋದೇ ಬೇರೆ ನೀವು ನನ್ನ ತಂಗಿನ ಇಷ್ಟಪಡಬೇಕಾದ್ರೆ ಯಾರು ಬರಲಿಲ್ಲ ಆದರೆ ಮದುವೆ ಅಂದಿದ ತಕ್ಷಣ ಅಪ್ಪ ಅಮ್ಮ ಆಸ್ತಿ ಅಂತಸ್ತು ಐಶ್ವರ್ಯ ಎಲ್ಲ ಬಂತು ನೋಡಿ ನಾನು ಅವತ್ತು ಹೇಳಿದೆ ಇವತ್ತು ಹೇಳ್ತಾ ಇದೀನಿ ನಮಗೆ ಇದೆಲ್ಲ ಆಗಬರಲ್ಲ ಇಲ್ಲ ಮುತ್ತೋರೆ ನಾನು ವಿರೋಧ ಒಂದೇ ಒಂದು ಆಸೆ ಮೀನಾನೇ ನನ್ನ ಲೈಫ್ ಪಾರ್ಟ್ನರ್ ಆಗಿ ಬರಬೇಕು ಅಂತ ಅದನ್ನ ಬಿಟ್ಟು ಬೇರೆ ಯಾವ ಯೋಚನೆ ಕೂಡ ನಾನು ಮಾಡ್ತಾ ಇಲ್ಲ ಆದರೆ ನಿಮ್ಮ ಚಿಕ್ಕಮ್ಮ ಚಿಕ್ಕಪ್ಪ ಒಪ್ಪದೆ ಹೇಗೆ ಮದುವೆ ಆಗ್ತೀರಾ ನಮ್ಮ ಪರಿಸ್ಥಿತಿ ಬಗ್ಗೆ ಅವರಿಗೆ ತುಂಬಾ ಅಸಮಾಧಾನ ಇದೆ ಮುತ್ತೋರೆ ನಾನು ಅವರ ಯಾರನ್ನು ಕೇಳಿ ಲವ್ ಮಾಡಿಲ್ಲ ನನಗೆ ಗೊತ್ತಿಲ್ಲದೆ ಮೀನಾ ನನ್ನ ಲೈಫಲ್ಲಿ ಎಂಟ್ರಿ ಆದ್ಲು ಈಗ ಅವರು ಬೇಡ ಅಂದ ತಕ್ಷಣ ನಾನು ಇವಳನ್ನ ಬಿಡೋಕ್ಕಾಗುತ್ತಾ ಇಷ್ಟು ವರ್ಷನೂ ನನ್ನ ಬುದ್ಧಿ ಮೇಲೆ ನಾನು ಜೀವನ ಮಾಡಿದ್ದೀನಿ ಹಣ ಮಾಡಿದ್ದೀನಿ ಹೆಸರು ಮಾಡಿದ್ದೀನಿ ದುಡಿದಿದ್ದೀನಿ ನಾನು ಬೇಕು ಅಂದಿದ್ದೆಲ್ಲ ನನಗೆ ಸಿಗ್ತಾ ಇತ್ತು ಆದರೂ ಏನೋ ಮಿಸ್ ಮಾಡ್ಕೊಂಡಿದ್ದೀನಿ ಅನ್ನಿಸ್ತಾ ಇತ್ತು ಆದರೆ ಈಗ ನೀನು ನೋಡಿದ ಮೇಲೆ ಅದೆಲ್ಲ ಫುಲ್ಫಿಲ್ ಆಗ್ತಾ ಇದೆ ಅಂತ ಅನ್ನಿಸ್ತಾ ಇದೆ ಮುತ್ತೋರೆ ನೀವು ಒಬ್ಬರು ಮಾತು ಕೊಡಿ ನಾನು ಬೇರೆ ಏನು ನೋಡಲ್ಲ ಈ ಕ್ಷಣನೇ ಮದುವೆ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಇಲ್ಲ ಅದು ಸಾಧ್ಯ ಇಲ್ಲ ಮೀನಾ ಏನು ಹೇಳ್ತಾ ಇದೀಯಾ ನೀನು ಹೌದು ದಿನೇಶ್ ನಾನು ಈ ತರ ನಿನ್ನನ್ನು ಮದುವೆ ಆಗಕ್ಕಾಗಲ್ಲ ನಾನು ನಿನಗೋಸ್ಕರ ಮನೆಯವರನ್ನ ಬಿಟ್ಟು ಬರಕ ರೆಡಿ ಆಗಿದ್ದೀನಿ ನನಗೆ ನೀನೇ ಇಂಪಾರ್ಟೆಂಟ್ ಇಲ್ಲ ಹಾಗಾಗಬಾರದು ಅಪ್ಪ ಅಮ್ಮ ಇಲ್ದಿರೋ ನಿಮ್ಮನ್ನ ನಿಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಎಷ್ಟು ಪ್ರೀತಿಯಿಂದ ಬೆಳೆಸಿದ್ದಾರೆ ಇವತ್ತದನ್ನೆಲ್ಲ ಬಿಟ್ಟು ನನ್ನನ್ನು ಮದುವೆ ಆದ್ರೆ ಅವರಿಗೆ ಎಷ್ಟು ನೋವಾಗುತ್ತಲ್ಲ ಅವರ ಪ್ರೀತಿ ನಾನು ಕಿತ್ತುಕೋಬಾರದಲ್ವಾ ಹಾಗಂತ ನನ್ನ ಆಸೆ ಅವರು ಬೇಡ ಅಂತ ಹೇಳೋದು ಸರಿನಾ ದಿನೇಶ್ ಲೈಫ್ ಅಂದ್ರೆ ಇಷ್ಟೇ ಅಲ್ಲ ನನಗೋಸ್ಕರ ನೀವು ಅವರನ್ನ ಬಿಟ್ಟು ಬರೋದು ನನಗೆ ಸ್ವಲ್ಪನೂ ಇಷ್ಟ ಇಲ್ಲ ನಾನು ನಿಮ್ಮನೇ ಮದುವೆ ಆಗಬೇಕು ಆದರೆ ನಾಳೆ ಬದುಕಬೇಕಾಗಿರೋದು ಅವರ ಮಧ್ಯನೇ ಸಂಬಂಧ ಅನ್ನೋದು ಇವತ್ತು ಇಟ್ಕೊಂಡು ನಾಳೆ ಕಿತ್ತೆಸೆಕ ಆಗಲ್ಲ ಅಪ್ಪ ಅಮ್ಮ ಇದ್ದರೂ ನಮಗೆ ಅದರ ಬೆಲೆ ಏನು ಅಂತ ಗೊತ್ತು ಮದುವೆ ಅಂದ್ರೆ ಬರಿ ಎರಡು ಮನಸು ಅಂತ ನಾನು ಯೋಚನೆ ಮಾಡ್ತಾ ಇಲ್ಲ ಎರಡು ಕುಟುಂಬ ಒಂದಷ್ಟು ಮನಸುಗಳು ಪ್ರೀತಿ ನಗು ಸಂತೋಷ ಇದೆಲ್ಲ ಸೇರಬೇಕು
ಅದಕ್ಕೆ ನಿಮ್ಮ ಮನೆಯವರು ಎಲ್ಲರೂ ಬೇಕು. ಅಂದ್ರೆ ಅಂದ್ರೆ ಅವನಿಗೆ ಮೀನಿನ ಮೇಲೆ ನಿಜವಾಗ್ಲೂ ಲವ್ ಇದೆ. ಯಾವುದೋ ಹೊಸ ಕಥೆ ಶುರು ಆಯ್ತಲ್ಲ, ಅವನಿಗೆ ಯಾವ ಹುಡುಗಿನೂ ಸಿಗ್ಲಿಲ್ವಾ? ಇವ್ರ ಹಿಂದೆ ಬಿದ್ದಿದ್ದಾನಲ್ಲ, ಹೇಗಾದ್ರೂ ಮಾಡಿ ಬಿಡಿಸ್ಕೊಳ್ಳೋಣ ಅಂದ್ರೆ ಆಗ್ತಾನೆ.